ಇನ್ಸೈಟ್ಗೆ ಸ್ವಾಗತ ನಾನು ಶಾಹಿಸ್ತ ಸುಮನ್ ಸಾಲು ಸಾಲು ಭ್ರಷ್ಟಾಚಾರದ ಆರೋಪದ ಸುಳಿಯಲ್ಲಿ ಸಿಲುಕಿರುವ ಬಿಜೆಪಿಗೆ ಈಗ ಸೋಲಿನ ಭೀತಿ ಶುರುವಾಗಿದೆ ಅಧಿಕಾರದ ಉದ್ದಕ್ಕೂ ಮಾಡಿಕೊಂಡ ಭ್ರಷ್ಟಾಚಾರ ಈ ಬಾರಿಯ ಚುನಾವಣೆಗೆ ಮುಳುವಾಗಬಹುದು ಅಂತ ಬಿಜೆಪಿ ಹೈಕಮಾಂಡ್ ಟೆನ್ಷನ್ ಆಗಿದೆ ರಾಜ್ಯ ಬಿಜೆಪಿ ನಾಯಕರ ಲಂಚ ಗುಳಿತನ ಕಂಡು ಹೈರಾಣಾಗಿರುವ ದೆಹಲಿಯ ವರಿಷ್ಠರು ದಕ್ಷಿಣ ಭಾರತದಲ್ಲಿರುವ ಏಕೈಕ ರಾಜ್ಯವನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ದೇಶದಲ್ಲಿ ಮುಜುಗರಕ್ಕೆ ಕಾರಣವಾಗಿರುವ ಸಿಎಂ ಬೊಮ್ಮಾಯಿ ಸರ್ಕಾರದ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದೇನು ಸೋಲಿನ ಆತಂಕ ಹುಟ್ಟಲು ಕಾರಣ ಏನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ ಮಿಸ್ ಮಾಡಿದ ಈ ಸ್ಟೋರಿಯನ್ನ ನೋಡಿ ಸೋಲಿನ ಭೀತಿ ಹುಟ್ಟಿಸಿದ ಕಮಿಷನ್ ಆರೋಪ ಬೊಮ್ಮಾಯಿ ಸರ್ಕಾರದ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಪರ್ಸೆಂಟ್ ಕಮಿಷನ್ ಎಸ್ ಇದೇ ಕಮಿಷನ್ ಆರೋಪ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರವನ್ನೇ ನಡುಗಿಸ್ತಾ ಇದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಭೀತಿ ಹುಟ್ಟಿಸಿದೆ ಅಂದ್ಹಾಗೆ ಬಿಜೆಪಿ ಭ್ರಷ್ಟಾಚಾರ ಆರೋಪ ಹೊತ್ತು ಸೋಲ್ಬಹುದು ಅಂತ ನಾವು ಹೇಳ್ತಿಲ್ಲ ಬದಲಿಗೆ ಇಂತಹದ್ದೊಂದು ಆತಂಕ ಬಿಜೆಪಿ ಹೈಕಮಾಂಡ್ಗೆ ಶುರುವಾಗಿದೆ ಹೌದು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ದೆಹಲಿ ನಾಯಕರು ಗಂಭೀರವಾಗಿ ಯೋಚಿಸುತ್ತಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಹೇಗೆ ಸಿದ್ಧವಾಗಬೇಕು ಅಂತ ಈಗಿನಿಂದಲೇ ಚಿಂತೆ ನಡೆಸ್ತಿದ್ದಾರೆ

ಮೊನ್ನೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಭಾಷಣ ಮಾಡಿದ್ದ ಆಮ್ ಆದ್ಮಿ ನಾಯಕ ಕಾಂಗ್ರೆಸ್ ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಬಿಜೆಪಿ ನಲವತ್ತು ಪರ್ಸೆಂಟ್ ಸರ್ಕಾರ ನಮ್ಮದು ಜೀರೋ ಪರ್ಸೆಂಟ್ ಸರ್ಕಾರ ಅಂತ ಚುನಾವಣೆಗೆ ರಣ ಕಹಳೆ ಮೊಳಗಿಸಿ ಹೋಗಿದ್ದಾರೆ ಆಮ್ ಆದ್ಮಿಯಂತಹ ಸಣ್ಣ ಪಕ್ಷ ಬಿಜೆಪಿಗೆ ಮುಜುಗರ ಉಂಟು ಮಾಡಲು ಆರಂಭಿಸಿದ್ದು ಕರ್ನಾಟಕದಲ್ಲಿ ಬಿಜೆಪಿಗೆ ಚುನಾವಣೆಗೆ ಮತ್ತಷ್ಟು ಕಷ್ಟವಾಗುವ ಮುನ್ಸೂಚನೆ ಸಿಕ್ಕಿದ್ದು ಈ ಬಗ್ಗೆ ವರಿಷ್ಠರು ಗಂಭೀರವಾಗಿ ಚಿಂತಿಸುತ್ತಿದ್ದಾರೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದು ಸರ್ಕಾರವನ್ನ ಹೇಗಪ್ಪ ಸಮರ್ಥಿಸಿಕೊಳ್ಳುವುದು ಅಂತ ಚಿಂತಿಸ್ತಿದೆ ಅಂದಹಾಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಚಿಂತನೆಗೆ ಕಾರಣವಾಗಿರುವುದು ಇಷ್ಟೇ ಅಲ್ಲ ಇನ್ನೂ ಹಲವು ಕಾರಣಗಳಿದೆ ತೋರಿಸ್ತೀವಿ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾದ ಸಿಎಂ ಬೊಮ್ಮಾಯಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯಿಂದ ಮತ್ತಷ್ಟು ಮುಜುಗರ ಇದನ್ನು ಅರಗಿಸಿಕೊಳ್ಳುವ ಮುನ್ನ ದಿಂಗಾಲೇಶ್ವರ ಸ್ವಾಮೀಜಿಯಿಂದ ಮಠದ ಅನುದಾನದಲ್ಲೂ ಮೂವತ್ತು ಪರ್ಸೆಂಟ್ ಕಮಿಷನ್ ಪಡೆದ ಆರೋಪ ಗುತ್ತಿಗೆದಾರರ ಸಂಘದಿಂದ ನಲವತ್ತು ಪರ್ಸೆಂಟ್ ಆರೋಪ ಪಿಎಸ್ಐ ನೇಮಕ ಅಕ್ರಮದಲ್ಲೂ ಬಿಜೆಪಿ ನಾಯಕರು ಭಾಗಿ ಬೊಮ್ಮಾಯಿಗೂ ಮುನ್ನ ಬಿಎಸ್ವೈ ಕುಟುಂಬದಿಂದ ಭ್ರಷ್ಟಾಚಾರ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನ ಕೆಡವಿ ಅಧಿಕಾರಕ್ಕೆ ಬಂದ ದಿನದಿಂದ ಬಿಜೆಪಿ ಸರ್ಕಾರ ಸಾಲು ಸಾಲು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎನ್ನುವ ಆರೋಪಗಳಿಗೆ ಈ ಹೊಸ ಸಾಲು ಸಾಲು ಆರೋಪಗಳು ಪುಷ್ಟಿ ಪುಷ್ಟಿನೀಡ್ತಾ ಇದ್ದು ಬಿಜೆಪಿಯ ವರಿಷ್ಠರ ಕಳವಳಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತಲೇ ಅಧಿಕಾರಕ್ಕೆ ಬರುವ ಬಿಜೆಪಿಗೆ ಈ ಬಾರಿ ಹೇಳಿಕೊಳ್ಳಲು ವಿಷಯವೇ ಇಲ್ಲದಂತಾಗಿದೆ ಇನ್ನು ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ಯಾವುದೇ ನೈತಿಕತೆಯನ್ನ ಬಿಜೆಪಿ ರಾಜ್ಯದಲ್ಲಿ ಉಳಿಸಿಕೊಂಡಿಲ್ಲ ಹೀಗಾಗಿ ಚುನಾವಣೆ ಹೇಗೆ ಎದುರಿಸಬೇಕು ಅಂತ ಚಿಂತನೆ ಮಾಡ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದಲ್ಲಿ ಇರುವ ಏಕೈಕ ಸರ್ಕಾರವನ್ನ ಕಳೆದುಕೊಳ್ಳಬೇಕಾಗಬಹುದು ಎನ್ನುವ ಭೀತಿಯನ್ನ ಹುಟ್ಟಿಸಿದೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಸರ್ಕಾರ ಮತ್ತು ಪಕ್ಷದಲ್ಲಿ ಮಾಡಬೇಕಾದ ಬದಲಾವಣೆಗಳೇನು ಅನ್ನೋದರ ಬಗ್ಗೆ ವರದಿಯನ್ನ ಪಡೆದುಕೊಳ್ಳಲು ಆರಂಭಿಸಿದ್ದು ಗೆಲುವಿಗೆ ಹೊಸ ಮಾರ್ಗಗಳನ್ನು ಹುಡುಕ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೆಕ್ಯುಲರ್ ಟಿವಿ ಇದು ಜಾತ್ಯಾತೀತತೆಯ ಪ್ರತಿಬಿಂಬ